ಸನಾತನ ಆಟದ ತಿರುವು ಸೂತ್ರವನ್ನು ಕಿತ್ತ ಗಾಳಿಪಟವಾಗಿದೆ ಸೋಲನ್ನು ನೋಡದ ಬೊಂಬೆಯು ಇಂದು ತನ್ನ ಆಟವನ್ನು ಮುಗಿಸಿ ದೂರ ಸಾಗಿದೆ ವಿಧಿಯು ಕರೆದೊಯ್ದನು ನಿನ್ನನ್ನು ದೂರ ಆರಾಧಿಸು ಅಭಿಮಾನಿಗಳಿಗೆ ನೀ ಅಮರ ನಟ ಸಾರ್ವಭೌಮ ನೀನು ರಾಜಕುಮಾರ ನಗುವಿನ ದೊರೆಯ ಹೀಗೇಕೆ ನೀ ಹೊತ್ತು ಹೋದೆ ಹಲೋ ನಟ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಕ್ಷಣಗಳು ಈಗಾಗಲೇ ಕಂಠೀರವ ಕ್ರೀಡಾಂಗಣದ ಹೊರಭಾಗದಲ್ಲಿ ಜನಸಾಗರವೇ ಜಮಾಯಿಸಿದ್ದಾರೆ ಇನ್ನು ಕೆಲವೇ ಕೆಲವು ಕ್ಷಣಗಳು ಮಾತ್ರ ಬಾಕಿ ಇದೆ ಪುನೀತ್ ರಾಜ್ಕುಮಾರ್ ನಾಳೆ ಬೆಳಿಗ್ಗೆ ಅವರ ಕೊನೆಯ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳ ಆರಂಭ ಆಗುತ್ತೆ ಇವತ್ತು ರಾತ್ರಿ ಬಹಳಷ್ಟು ಜನ ಅಭಿಮಾನಿಗಳು ಈಗಾಗಲೇ ಅಲ್ಲಿ ನೆರೆದಿರುವಂಥ ಕಾರಣಕ್ಕೆ ರಾಜ್ಯ ಸರ್ಕಾರ ಇವತ್ತು ಕೂಡ ಅಂತಿಮ ದರ್ಶನವನ್ನು ಮುಂದುವರಿಸೋದಾಗಿ ಆದೇಶವನ್ನು ಹೊರಡಿಸಿತ್ತು ಈಗಾಗಲೇ ಸೂಚನೆಯನ್ನು ನೀಡಿತ್ತು ಹಾಗಾಗಿ ಇವತ್ತು ರಾತ್ರಿಯೂ ಕೂಡ ಅಂತಿಮ ಸಂಸ್ಕಾರ ಅಂತಿಮ ನಮನಗಳು ಕಂಠೀರವ ಕ್ರೀಡಾಂಗಣದ ಒಳಭಾಗದಲ್ಲಿ ನಡೆಯುತ್ತೆ ನಿನ್ನೆ ರಾತ್ರಿ ಸರಿಸುಮಾರು ಎರಡು ಗಂಟೆ ಮೂರು ಗಂಟೆಯ ಸುಮಾರಿಗೂ ಕೂಡ ಅದೇ ರೀತಿಯ ಜನಸಾಗರ ಅಷ್ಟೇ ಜನ ಈಗ ಯಾವ ರೀತಿ ನೀವು ನೋಡ್ತಾ ಇದ್ದೀರಿ ಅದೇ ರೀತಿಯ ಜನಸಾಗರ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಬೆಳಿಗ್ಗೆ ಆದರೂ ಕೂಡ ಆ ಜನಸಾಗರ ಹಾಗೇ ಇತ್ತು ತಮ್ಮ ನೆಚ್ಚಿನ ನಟನನ್ನು ಕೊನೆಯ ಕ್ಷಣದಲ್ಲಿ ನೋಡಲೇಬೇಕು ಅನ್ನುವಂಥ ಹಠ ತೊಟ್ಟಿದ್ದಂಥ ಅಭಿಮಾನಿಗಳು ಆ ನಟನನ್ನು ನೋಡುವವರೆಗೂ ಕೂಡ ವಿಶ್ರಮಿಸಲಿಲ್ಲ ಮಳೆ ಗಾಳಿ ಚಳಿ ಇದು ಯಾವುದಕ್ಕೂ ಲೆಕ್ಕಿಸಿರಲಿಲ್ಲ ಇವತ್ತು ಮಧ್ಯಾಹ್ನ ಸಂದರ್ಭದಲ್ಲಿ ಸ್ವಲ್ಪ ಆ ಭಾಗದಲ್ಲಿ ತುಂತುರು ಮಳೆ ಆಯಿತು ಒಂದು ಐದು ನಿಮಿಷಗಳ ಕಾಲ ಮಳೆಯ ಅನುಭವ ಆಯಿತು ಆದರೂ ಕೂಡ ಆ ಸಂದರ್ಭದಲ್ಲಿಯೂ ಕೂಡ ಒಬ್ಬರೂ ಅಲ್ಲಿಂದ ಕದಲಿರಲಿಲ್ಲ ನಟ ಪುನೀತ್ ರಾಜ್ಕುಮಾರ್ ಅವರನ್ನು ನೋಡಲೇಬೇಕು ಮಳೆ ಬರಲಿ ಬಿರುಗಾಳಿಯೇ ಬರಲಿ ಸುನಾಮಿಯೇ ಬರಲಿ ನಾವಿಲ್ಲಿಂದ ಕದಲೋದಿಲ್ಲ ಅನ್ನೋ ರೀತಿಯಲ್ಲಿ ಅಭಿಮಾನಿಗಳು ತಮ್ಮ ಪ್ರೀತಿಯನ್ನು ಅಪ್ಪುಗೆ ಸಲ್ಲಿಸಿದ್ದಾರೆ ಇನ್ನೂ ಕೂಡ ಈಗಾಗಲೇ ಒಂದು ಅಂದಾಜು ಎಂಟರಿಂದ ಒಂಬತ್ತು ಲಕ್ಷ ಜನ ಈಗಾಗಲೇ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಅಂದಾಜು ಲೆಕ್ಕ ಈಗಾಗಲೇ ಸಿಕ್ಕಿದೆ ಇನ್ನೂ ಕೂಡ ಕ್ರೀಡಾಂಗಣದ ಹೊರಭಾಗದಲ್ಲಿ ಇನ್ನು ಕನಿಷ್ಠ ಪಕ್ಷ ಒಂದರಿಂದ ಎರಡು ಲಕ್ಷ ಜನ ಇನ್ನೂ ಜಮಾಯಿಸಿರುವಂತಹ ಸಾಧ್ಯತೆ ಇದೆ ಇನ್ನು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಿರ್ದೇಶಕರಾಗಿರುವಂತಹ ಅಮೋಘ ಶಂಭು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಾವು ಒಂದಿಷ್ಟು ಮಾತುಗಳನ್ನು ಕೇಳಿದ್ವಿ ನಗು ಇದು ಆಯಸ್ಸು ಜಾಸ್ತಿ ಮಾಡುತ್ತೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಸರಿ ಇದ್ರೆ ದೇಹದ ಫಿಟ್ನೆಸ್ ಸರಿ ಇದ್ರೆ ಎಲ್ಲವೂ ಸರಿ ಇರುತ್ತೆ ಅಂತ ಆದ್ರೆ ಇದೆಲ್ಲ ಯಾಕೆ ಸರ್ ಸುಳ್ಳಾಗಿ ಹೋಯ್ತಾ ಅಥವಾ ಅದು ನಾವು ನಂಬಿದ್ದೇ ಸುಳ್ಳ ಹೇಗೆ ಸರ್ ಯಾಕಾಯ್ತು ಹೀಗೆ ನಂಬಿದ್ದು ಸುಳ್ಳಲ್ಲ ಸರ್ ಯಾಕಂದ್ರೆ ಅಪ್ಪು ಸರ್ ಅಂತೂ ತುಂಬಾ ಇನ್ಸ್ಪಿರೇಷನ್ ಆಗಿದ್ರು ನನಗಂತೂ ಪ್ರತಿಯೊಬ್ರು ಯೂತ್ಗೆ ಅಂದ್ರೆ ಫಿಲಂ ಇಂಡಸ್ಟ್ರಿಗೆ ತುಂಬಾ ಇನ್ಸ್ಪಿರೇಷನ್ ಆಗಿದ್ರು ಅವರು ಲಾಕ್ಡೌನ್ ಟೈಮಲ್ಲಿ ತುಂಬಾನೇ ವರ್ಕೌಟ್ ಮತ್ತೆ ಅವರ ಜಿಮ್ ಎಲ್ಲ ಪ್ರತಿಯೊಂದು ಆಮೇಲೆ ನಮ್ಗೆ ಗೊತ್ತಿರುವಂತ ಜಿಮ್ಗೆ ಹೋಗ್ತಾ ಇದ್ರು ಅಂಡ್ ನನಗಂತೂ ತುಂಬಾನೇ ಅವರು ಆತ್ಮೀಯರಾಗಿದ್ರು ರಾಜ್ಕುಮಾರ್ ಅಪ್ಪಾಜಿ ಅವ್ರ ಫ್ಯಾಮಿಲಿ ರಾಘವೇಂದ್ರ ರಾಜ್ಕುಮಾರ್ ಅಪ್ಪಾಜಿ ಅವರು ಅಂಡ್ ನನಗಂತೂ ಪರ್ಸನಲ್ ಆಗಿ ತುಂಬಾನೇ ಅವ್ರು ವೈಯಕ್ತಿಕವಾಗಿ ನಂಗೆ ತುಂಬಾನೇ ಇನ್ಸ್ಪಿರೇಷನ್ ಆಗಿದ್ರು ಅಂಡ್ ಯಾವಾಗ್ಲೂ ಅಂತ ವರ್ಕೌಟ್ ಅಂತ ಬಂದಾಗ ಸರ್ ನಾವು ಅದ ಜಿಮ್ ಅಂತ ಬಂದಾಗ ನಾವು ಸ್ವಲ್ಪ ತುಂಬಾನೇ ಕೇರ್ಫುಲ್ ಆಗಿ ಮಾಡ್ಕೋಬೇಕಂತ ಅನಿಸ್ತಾ ಇದೆ ಇವಾಗ ಯಾರಿಗಾಗ್ಲೂ ಜಿಮ್ ಮಾಡೋರ್ಗೆ ಅಥವಾ ಜಿಮ್ ಟ್ರೈನರ್ ಇದ್ದವ್ರಿಗೆ ಸ್ವಲ್ಪ ನಾವು ಹುಷಾರಾಗಿ ಅವ್ರ ಆರೋಗ್ಯ ನೋಡ್ಕೊಂಡು ಮಾಡೋದು ಉಚಿತವಾಗಿ ಅನ್ಸುತ್ತೆ ಈ ಸಂದರ್ಭದಲ್ಲಿ ಸರ್ ಕೊನೆ ಬಾರಿ ಯಾವಾಗ ಭೇಟಿ ಮಾಡಿದ್ರಿ ಯಾವ್ದಾದ್ರು ಒಂದು ಶುಭ ಸಂದರ್ಭ ಸರ್ ನಾನು ಕೊನೆ ಬಾರಿ ನಮ್ಮ ಅಪ್ಪು ಸರ್ನ ಪುನೀತ್ ರಾಜ್ಕುಮಾರ್ ಅಣ್ಣ ಅವ್ರನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಪರ್ಸನಲ್ ಪಿಆರ್ ಆಫೀಸರ್ ಭೇಟಿ ಮಾಡಿದ್ದೆ ಆಗ ನನಗೆ ಅಮೋಗ ಒಳ್ಳೆ ಕತೆ ಮಾಡ್ಕೊಂಬ ಒಂದ್ ಶಾರ್ಟ್ ಮೂವಿ ಚೆನ್ನಾಗಿ ಮಾಡ್ಕೊಂಬ ಈವನ್ ಅವ್ರ ಬಜೆಟ್ ಕೂಡ ಕೇಳಿದ ನನ್ನ ಹತ್ರ ಏನ್ ಫಿಲಮ್ ಯಾವ ತರ ಅಂತ ಇವಾಗ್ಲೂ ಶಾರ್ಟ್ ಅಲ್ಲಿ ಇದೀನಿ ಸರ್ ಐ ಆಮ್ ಸೋ ಮಚ್ ಟಿವಿ ನೋಡ್ತಾ ಇದ್ದಾರೆ ಅಳು ಬರ್ತಾ ಇದೆ ಯಾಕಂತ ಅವ್ರು ರೀಸೆಂಟ್ಲಿ ಮೂರು ತಿಂಗಳಿಂದ ನಾನು ಸಖತ್ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆಸ್ ಅ ಡೈರೆಕ್ಷನ್ ಟೀಮ್ ಅಲ್ಲಿ ಅವಾಗ ಅವರು ಕಂಠೀರವದಲ್ಲಿ ಅಪ್ಪಾಜಿ ಅವರು ಸಮಾಧಿಗೆ ಬಂದಿದ್ರು ಆ ಮೂಮೆಂಟ್ ಅಲ್ಲೂ ಅಷ್ಟೇ ಅಮ್ಮಗ ಒಂದ್ ಒಳ್ಳೆ ಕತೆ ಮಾಡ್ಕೊಂಬ ಫಿಲಂ ಮಾಡೋಣ ಅಂತ ಹೇಳಿ ಮಾತಾಡಿದ್ರು
ನೆನ್ನೆವರೆಗೂ ಬೆಳಗ್ಗೆವರೆಗೂ ಚೆನ್ನಾಗಿದ್ದವರು ಆಮೇಲೆ ಇಲ್ಲ ಅಂದ್ರೆ ಇಟ್ಸ್ ಶಾಕಿಂಗ್. ತುಂಬಾನೇ ಬೇಜಾರಾಗುತ್ತೆ. ಕೋಟ್ಯಾಂತರ ಅಭಿಮಾನಿಗಳಿಗೆ ಎಲ್ರಿಗೂ ದುಃಖ ಆಗಿದೆ. ಅಂಡ್ ಪ್ರತಿಯೊಬ್ಬರಿಗೂ ಇಟ್ಸ್ ಅ ಲಾಸ್, ಹ್ಯೂಜ್ ಲಾಸ್. ಅಂತ ಒಳ್ಳೆ ವ್ಯಕ್ತಿತ್ವ ಅವರು ತೀರ್ಕೋಬಾರ್ದಾಗಿತ್ತು. ಇನ್ನಷ್ಟು ಸಾಕಷ್ಟು ಸಿನಿಮಾಗಳು ಮಾಡಬೇಕಾಗಿದೆ ಅಂತ ಆಸೆ ಇತ್ತು. ಅವ್ರ ಜೊತೆ ಒಂದೊಂದು ಒಂದ್ ಡೈರೆಕ್ಷನ್ ಮಾಡ್ಬೇಕಂತ ತುಂಬಾನೇ ಆಸೆ ಇತ್ತು. ಆದ್ರೆ ಬಹಳಷ್ಟು ಪ್ರೋತ್ಸಾಹ ನೀಡ್ತಿದ್ರಲ್ಲ ಯುವ ಪ್ರತಿಭೆಗಳಿಗೆ. ಯಾವತ್ತೂ ಅವರು ನೀವು ಈಗ ಬಂದವರು ಅಥವಾ ಇತ್ತೀಚೆಗೆ ಕಾಲಿಟ್ಟವರು ಅಂತ ಕಡೆಗಣಿಸಿರ್ಲಿಲ್ಲ, ಅಥವಾ ನಾನ್ ದೊಡ್ಡ ಸ್ಟಾರ್ ಅಂತ ಅವ್ರೇನು ತೋರಿಸ್ಕೊಂಡಿರ್ಲಿಲ್ಲ. ನೀವು ಸ್ವತಃ ಅನುಭವಿಸಿದಿರಿ. ಬಹಳ ಬಹಳ ಪರ್ಸನಲ್ ನಂಗೆ ಒಂದ್ ವಿಷಯ ಹೇಳ್ತೀನಿ ಸರ್, ಇದ್ರ ಬಂದ್ರೆ ಕೂತ ನಂಗೆ ತುಂಬಾನೇ ನರ್ವಸ್ ಆಗ್ಬಿಟ್ಟಿತ್ತು, ಲೈಕ್ ಭಯ ಆಗಿತ್ತು. ಆ ಮೂಮೆಂಟ್ ಅಲ್ಲಿ ಅವ್ರು ಎಷ್ಟು ನಂಗೆ ಸಮಾಧಾನ ಮಾಡಿ ನಂದು ನಾನು ಮನುಷ್ಯನ ಪ್ಲೇನ್ ಹಾಕಿದ್ದೆ. ತುಂಬಾ ಕಾಮ್ ಆಗಿದ್ರು ಸರ್. ಅದು ಒನ್ ಆಫ್ ಅವರ್ ಮೀಟಿಂಗ್ ಇತ್ತು ಅವ್ರ ಜೊತೆ ನನ್ಗೆ. ಅವ್ರು ಪಿ ಆರ್ ಕೆ ಆಫೀಸ್ ಅಲ್ಲಿ ಇನ್ನ ಪಿ ಆರ್ ಕೆ ಅವರಿವ ಸಂಸ್ಥೆ ಅಲ್ಲಿ ಇಂಟರ್ವ್ಯೂ ವರ್ಕ್ ಎಲ್ಲ ನಡೀತಾ ಇತ್ತು. ತುಂಬಾನೇ ಒಳ್ಳೆ ವಂಶ, ತುಂಬಾನೇ ಒಳ್ಳೆ ವ್ಯಕ್ತಿತ್ವ ಇರುವಂತ ಫ್ಯಾಮಿಲಿ ಅವ್ರದ್ದು. ಅಂಡ್ ನಾನು ಕೊನೆಯದಾಗಿ ಅವ್ರ ಫ್ಯಾಮಿಲಿಗೆ ದೇವರು ಶಕ್ತಿ ಕೊಡ್ಲಿ, ಆ ಶಿವಾದೇವರು ಅವರ ಕುಟುಂಬಕ್ಕೆ ಧೈರ್ಯ ಕೊಟ್ಟಿ, ಅಂಡ್ ಅಪ್ಪು ಸರ್ ಅವರ ಆತ್ಮಕ್ಕೆ ಸ್ವರ್ಗದಲ್ಲಿ ಅವರ ಆತ್ಮ ಶಾಂತಿ ಸಿಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆ ನಟ ಇನ್ನೊಬ್ರು ನೋಡಕ್ ಆಗಲ್ಲ ಸರ್. ಎಸ್, ನಿಜ ನಿಜ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಮೋಘ್ ನಮ್ಮ ಜೊತೆಗೆ ಮಾತನಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಥ್ಯಾಂಕ್ ಯು. ಬಹಳಷ್ಟು ಜನ ಯುವ ಪ್ರತಿಭೆಗಳು ಅವರೇ ಸ್ವತಃ ಹೇಳ್ತಾರೆ ವೈಯಕ್ತಿಕವಾಗಿ ಯಾವ್ಯಾವ ರೀತಿ ಇದ್ರು, ಹೀಗೆ ಈ ರೀತಿ ಬಹಳಷ್ಟು ಪ್ರೋತ್ಸಾಹಕದಾಯಕರಾಗಿದ್ದರು, ಇವೆಲ್ಲವನ್ನ ಮಾಡ್ತಿದ್ರು. ಆದರೆ ಇವತ್ತು ಅವ್ರು ನಮ್ಮ ಜೊತೆಗಿಲ್ಲ ಅನ್ನೋದನ್ನ ನಾವು ಅಂದ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನಾಳೆ ಪುನೀತ್ ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆ